ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಕವಿತಾ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಒಳ್ಳೆಯ ವಿಡಿಯೋನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಎದುರು ನೋಡುವುದು ಮನಃಶಾಂತಿಗೋಸ್ಕರನೇ ಅಲ್ವಾ? ಜೀವನದಲ್ಲಿ ನೆಮ್ಮದಿ ಇದ್ದರೆ ಮಾತ್ರ ಏನನ್ನಾದರೂ ಮಾಡಲು ಸಾಧ್ಯವಾಗುತ್ತೆ. ಮನಃಶಾಂತಿಗೋಸ್ಕರ ಏನನ್ನಾದರೂ ಹುಡುಕ್ತಾನೇ ಇರ್ತೀವಿ. ಹಾಗೆಯೇ ಕೆಲವೊಂದು ಶುದ್ಧ ವಾಸನೆಯನ್ನು ಉಸಿರಾಡಿದಾಗ ಮನಸ್ಸಿಗೆ ಶಾಂತಿ ಮತ್ತು ಮನಸ್ಸಿಗೆ ಉಲ್ಲಾಸ ಸಿಗುತ್ತೆ. ಸುವಾಸನೆಯಿಂದ ಪಡೆಯುವಂತಹ ಉಲ್ಲಾಸಕ್ಕೆ ಅರೋಮಥೆರಪಿ ಅಂತಾನೂ ಕರೀತಾರೆ. ಕೆಲವು ಎಲೆಗಳನ್ನು ಬೆಂಕಿಯಲ್ಲಿ ಸುಟ್ಟರೆ ಸುವಾಸನೆ ತುಂಬಾ ಚೆನ್ನಾಗಿ ಸಿಗುತ್ತೆ. ಅದರಲ್ಲಿ ಬಿರಿಯಾನಿಗೆ ಬಳಸುವಂತಹ ಎಲೆ ಕೂಡ ಒಂದು. ಆ ಎಲೆಯಿಂದ ಬಿರಿಯಾನಿ ತುಂಬಾ ರುಚಿಯಾಗಿರುತ್ತದೆ. ಫ್ರೆಂಡ್ಸ್, ನಾನಿವತ್ತು ಹೇಳಕ್ಕೆ ಹೊರಟಿರೋದು ಬಿರಿಯಾನಿ ಎಲೆಯ ಬಗ್ಗೆ. ಒಂದೆರಡು ಬಿರಿಯಾನಿ ಎಲೆಯನ್ನು ತೆಗೆದುಕೊಂಡು ಮನೆಯ ಒಂದು ಮೂಲೆಯಲ್ಲಿ ಆದಷ್ಟು ಸುಟ್ಟರೆ ಹೊಗೆ ಬಂದ ಮೇಲೆ ಮನೆಯ ಎಲ್ಲ ಕಿಟಕಿಯನ್ನು 10 ನಿಮಿಷಗಳ ಕಾಲ ಮುಚ್ಚಿ, ಸಾಧ್ಯವಾದರೆ ನೀವು ಹೊರಗೆ ಹೋಗಿ 10 ನಿಮಿಷ ನಂತರ ಬಾಗಿಲು ತೆರೆದು ಒಳಗೆ ಹೋದರೆ ಒಳ್ಳೆಯ ಸುವಾಸನೆ ಬರುತ್ತೆ. ಇನ್ನು ಬಿರಿಯಾನಿ ಎಲೆಯಿಂದ ಬರುವಂತಹ ವಾಸನೆಯನ್ನು ಚೆನ್ನಾಗಿ ಉಸಿರಾಡಿದರೆ ಒತ್ತಡದಿಂದ ಹೊರಗೆ ಬಂದು ನಿಮ್ಮ ಮನಸ್ಸಿಗೆ ಪ್ರಶಾಂತತೆ ಸಿಗುತ್ತದೆ. ಅಷ್ಟೇ ಅಲ್ಲದೆ ಬಿರಿಯಾನಿ ಎಲೆಯನ್ನು ಸುಡುವುದರಿಂದ ಮನೆಯಲ್ಲಿ ನೊಣ ಸೊಳ್ಳೆ ಹೋಗುತ್ತದೆ. ಹಾಗೆ ಜಿರಳೆಯನ್ನು ಮನೆಯಿಂದ ಓಡಿಸಲು ಇದು ತುಂಬ ಬೆಸ್ಟ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಬಿರಿಯಾನಿ ಎಲೆಯನ್ನು ಪುಡಿ ಮಾಡಿ ಜಿರಳೆ ಹೆಚ್ಚಾಗಿರುವಂತಹ ಸ್ಥಳದಲ್ಲಿ ಚೆಲ್ಲಿದರೆ ಸಾಕು, ಮತ್ತೆ ಜಿರಳೆ ನಿಮ್ಮ ಮನೆಯ ಕಡೆ ಬರುವುದಿಲ್ಲ. ಇನ್ನು ಸಕ್ಕರೆ ಕಾಯಿಲೆ ಇರುವಂತಹ ವ್ಯಕ್ತಿಗಳು ಬಿರಿಯಾನಿ ಎಲೆಯನ್ನು ನೀರಿನಲ್ಲಿ 10 ನಿಮಿಷಗಳ ಕಾಲ ಕುದಿಸಿ ಆ ನೀರನ್ನು ಪ್ರತಿದಿನ ಸೇವಿಸಿದರೆ ಸಕ್ಕರೆ ಕಾಯಿಲೆ ಹತೋಟಿಗೆ ಬರುತ್ತದೆ. ಹೀಗೆ ನಮ್ಮ ಮನೆಯಲ್ಲಿ ಇರುವಂತಹ ಬಿರಿಯಾನಿ ಎಲೆಯಿಂದ ಯಾವೆಲ್ಲ ಪ್ರಯೋಜನಗಳಿದೆ ಅಂತ ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಬಿರಿಯಾನಿ ಎಲೆಯಿಂದ ಯಾವೆಲ್ಲ ಪ್ರಯೋಜನ ಸಿಕ್ತು ಅಂತ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಈ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.